ಮುಂದಕ್ಕೆ ಏನಾಗ್ತದೆ ಈ ಬಗ್ಗೆ ಯೋಚನೆ
ಬರಬೇಕಿತ್ತು. ನಾನು ಹೇಳುದು ಹೇಗೆ, ನನ್ನ ಜಾಗದಲ್ಲಿ ನೀನು ಇರ್ತಾ ಇದ್ರೆ ನೀನು ಬಿಡ್ತಾ ಇದೀಯಮ್ಮ. ನಾನು ಕಾಲಕ್ಕೆ ಬರುತ್ತಿರ್ಲಿಲ್ಲ, ಗಂಡನಿಗೆ ಸಮಾಧಾನ ಪಡಿಸಿದ್ದೆ ನಾನು. ಎಷ್ಟು ಗಂಡನಿಗೆ ಸಮಾಧಾನ ಮಾಡಿದ್ವಿ? ನನಗಿರುವುದು ಒಬ್ಬನೇ ಗಂಡ. ಅವರನ್ನೇ ಸಮಾಧಾನ ಮಾಡುವ ನಿನಗೆ ಆಗುದಿಲ್ಲ, ಮತ್ತೆ ಐವರನ್ನು ನಾನು ಸುಧಾರಿಸಿಕೊಳ್ಳುದು ಬೇಡ. ಓಹೋ, ಅದಕ್ಕೆ ಕಷ್ಟವಾಗಿ ನೀನು ಈ ರೀತಿಯಾಗಿ ಐವರನ್ನು ಸುಧಾರಿಸಿಕೊಳ್ಳುವ ಕಷ್ಟ ಅಂತ ಬಂದದ್ದಲ್ಲ, ಒಬ್ಬರಿಗೆ ಕಷ್ಟವಾದರೂ ಪಕ್ಷವನ್ನು ವಹಿಸಿಕೊಂಡು ಬಂದವಳು ನಾನು. ಈ ಸಲ ಇರುದು ಭೀಮಸೇನ ಜೊತೆಯಲ್ಲಿ, ಪಾರ್ಥ ಮಹಾಶಯ ಜೊತೆಯಲ್ಲಿ ಇರ್ತಾ ಇದ್ದೆ ನಾನು ಹೇಳ್ತಾ ಇದ್ದೆ. ಈಗ ಹಾಗಲ್ಲ, ಒಂದು ವರ್ಷಕ್ಕೆ ಒಬ್ಬರ ಜೊತೆಯಲ್ಲಿ ಇರುವುದು ಅದು ಗೊತ್ತುಂಟಲ್ಲ, ಮತ್ತೊಮ್ಮೆ ಹೇಳಬೇಕಂತ ಇಲ್ಲ ನಾನು. ಹಾಗಿದ್ರೆ ಈಗ ನಾನು ಭೀಮಸೇನ ಹೆಂಡತಿ, ಅರ್ಜುನ ಹೆಂಡತಿ ಅಲ್ಲ ಅಂತ ನಾನು ಹೇಳುವುದಿಲ್ಲ. ಹಾಗಂತೇಳಿ ಅರ್ಜುನ ತಪ್ಪು ಮಾಡಿದ್ದಾರೆ, ಆ ಕಾರಣಕ್ಕಾಗಿ ಬಂದವಳು ನಾನು. ಒಂದು ವರ್ಷ ಕತೆ ಮುಗಿಸಿ ಮತ್ತೊಂದು ವರ್ಷ ಹೋಗ್ಬೇಕಲ್ಲ. ಅವಾಗ ಹೇಳ್ತೇನೆ, ನೀವು ಮಾಡಿದ್ದು ತಪ್ಪು ಸ್ವಾಮಿ, ಅವರು ಮಾಡಿದ ಸರಿ. ಇದು ಸರಿಯಲ್ಲ, ತಪ್ಪು ಮಾಡ್ತಾ ಇದ್ದಿ, ನನ್ನ ಮಾತನ್ನು ಕೇಳು, ಇದನ್ನು ಬಿಟ್ಟು ಬಿಡು, ತಪ್ಪಾಯ್ತು ಎಂದು ನಿನ್ನ ಗಂಡನಾದಂತ ಭೀಮಸೇನ ಪಾದಕ್ಕೆ ಏರದು. ಈಗ ಒಂದು ಮಾತು ಹೇಳ್ಬೇಕು, ನೀನು ಕತೆ ಹೇಳಿದ್ದೀರಾ ಒಪ್ಪಲೇಬೇಕಾದ್ರೆ ತೋರಿಸ
ಯಾರು ಡಾಕ್ಟರ್ ಸುರೇಶ್ ಸುರೇಶ್
ಮಣ್ಣಿನಲ್ಲಿ ಹೊರಡ್ತಿರುವೆ ಕಣ್ಣೀರಿನಿಸಿದೆ
ಅಳುತ್ತಿರುವೆ ಅಮ್ಮ. ನನ್ನ ಶರಗಳು ಒಂದು ಕಡೆ ಇದೆ, ಇನ್ನೊಂದು ಕಡೆ ನೀನು ಬಿದ್ದಿರುವೆ. ಯಾಕಮ್ಮ ಏನಾಯ್ತು, ಯಾಕೆ ಅಳುತ್ತಿರುವೆ? ಸಂಸಾರ ಮಾಡುವ
ಅನಿರೀಕ್ಷಿತವಾದಂತಹ ಆಗಮನ ಯಾಕೆ ಅಂತ ಗೊತ್ತಿಲ್ಲ ಹಾಗೆ ಅಂತ ಯಾಕೆ ಅಂತ ಕೇಳಬಾರದು ಯಾಕೆಂದ್ರೆ ಮನೆಗೆ ಬಂದ ಅತಿಥಿಗಳನ್ನು ಹಾಗೆಲ್ಲ ಗೃಹಸ್ಥ ಕೇಳುವ ಕ್ರಮ ಇಲ್ಲ 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 ಬಂದಂತಹ ತಮ್ಮನ್ನು ಯಥೋಚಿತ ಅಂತ ಹೇಳಲಾರೆ ಯಥಾ ಸಾಧ್ಯ ಸತ್ಕಾರ ಮಾಡಿದ್ದೇನೆ ಎತ್ತರದ ಪೀಠದಲ್ಲಿ ಕುಳ್ಳಿರಿಸಿದ್ದೇನೆ ಮಾಡಬೇಕಾದ ಎಲ್ಲ ಉಪಚಾರಗಳನ್ನು ಮಾಡಿದ್ದೇನೆ ಇದು ನನ್ನ ಕರ್ತವ್ಯ ಆದರೆ ಮನಸ್ಸಿನಲ್ಲಿ ಏನೋ ಒಂದು ಅನುಮಾನಗಳು ಮೂಡುತ್ತಾ ಇದೆ ಏನು ಬಾಂದ್ರೆ ಬರುವವರು ನಾರದರಲ್ಲ ಹೋಗು ಅಂತ ಹೇಳಿದ್ರೆ ಹೋಗುವವರು ಯಾಕೆ ಬರ್ತಾರೆ ಯಾಕೆ ಹೋಗ್ತಾರೆ ಅಂತ ಹೇಳಿದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಬರಬೇಕಿದ್ರೆ ಮಾತ್ರ ಏನೋ ಒಂದು ಕಾರಣ ಉಂಟು ಎಂಬುದು ಸತ್ಯ ಅದೇ ನನ್ನ ಕುತೂಹಲ ಕೇಳಬಹುದೇ ಎಲ್ಲಿಂದ ಆಗಮನ ಯಾಕೆ ಅಂತ ಅಲ್ಲ ವಿಶೇಷ ಸುದ್ದಿ ಏನಾದರೂ ಉಂಟು ಮೂರು ಲೋಕದ ವಾರ್ತೆಗಳನ್ನು ಹೊತ್ತು ತರುವವರು ತಾವು ಅಂತಹದ್ದೇನಾದರೂ ವಿಶೇಷ ಇದ್ದರೆ ನನ್ನಲ್ಲಿ ತಿಳಿಸಬೇಕು ಕೇಳಬಹುದೇ ಬಲರಾಮ ಕೃಷ್ಣವಲ್ಲಿಗೆ ಹೋಗಿ ನೀವು ಕರ್ಕೊಂಡು ಬರ್ಬೋದಿತ್ತಲ್ಲ
ನೋವ ಸ್ಥಿತಿ ಯಾಕೆ ಇಲ್ಲೋ ಅಲ್ಲ ಅಷ್ಟು ಪೆಟ್ಟಾಗಿದೆ ಅಷ್ಟು ಪೆಟ್ಟಾಗಿದೆ ಮೈ ಕೈ ನೋವಾಗಿದೆ ಆದ್ರಿಂದ ನಿಮ್ಮ ಅಣ್ಣನರಲ್ಲಿ ತಿಳಿಸಿ ಆದಷ್ಟು ಬೇಗ ಯಾದವರನ್ನು ಬಲ ಸಮೇತ ನಾನೇ ಕರೆತರ್ತೇನೆ ಅಂತ ಹೇಳಿ ಬಂದಿದ್ದೇನೆ ಹೇಳಿದ್ದು ಒಳ್ಳೆಯದಾಯ್ತು ಮೌನ ಮೌನಿಯೇ ನನ್ನ ಒಂದು ತಲೆ ಸಾಕು
ಮಾತಾಗುವುದಿಲ್ಲ. ಈ ಸಮಸ್ಯೆಯ ಪರಿಹಾರದ ಬಗ್ಗೆ ಯೋಚಿಸಲು ಇನ್ನೂ ಒಂದು ತಲೆಯನ್ನು ಇಲ್ಲಿ ಉಪಯೋಗಿಸಿಕೊಳ್ಳಲೇಬೇಕಾಗಿದೆ. ಅದು ಸ್ವಲ್ಪ ನನಗಿಂತ ದೊಡ್ಡ ತಲೆ, ನನ್ನ ಅಣ್ಣನದ್ದು. ಅವನೇನಾದರೂ ಇಂತಹ ವಿಚಾರಗಳಲ್ಲಿ ಖಂಡಿತ ಪರಿಹಾರವನ್ನು ಸೂಚಿಸಿಯ. ಜೊತೆಗೆ ಈ ಸುಭದ್ರೆ ನನಗಿಂತ ಅವನಿಗೆ ಹೆಚ್ಚಿನವಳು. ನಮ್ಮ ತಂಗಿ ನನಗೆ ಕಡಿಮೆ ಅಂತ ಅದರ ಅರ್ಥ ಅಲ್ಲ. ನನ್ನ ದೊಡ್ಡಮ್ಮ ರೋಹಿಣಿ ದೇವಿಯ ಸಣ್ಣ ಮಗಳು ಸುಭದ್ರೆ, ಅವನ ರಕ್ತ ಹಂಚಿಕೊಂಡು ಹುಟ್ಟಿದವಳು. ಅವನಿಗಿಂತಲೂ ಹೆಚ್ಚಾಗಿ ಸುಭದ್ರೆಯನ್ನು ನಾನು ಪ್ರೀತಿಸಬಹುದು. ಆದ್ರೆ ಅವನಿಗೆ ಅವಳಲ್ಲಿ ಇರತಕ್ಕಂತಹ ಮೋಹ ಇದೆಯಲ್ಲ, ಅದು ಬಹಳ ವಿಶೇಷವಾದ. ಆದ್ದರಿಂದ ತಂಗಿಯ ಮೈ ಮೇಲೆ ಒಂದು ಉಗುರಿನ ಗಾಯ ಕೂಡ ಆದ್ರೂ ಅವ ಸುಮ್ಮನೆ ಇರುವವನಲ್ಲ. ನಾನವಳ ಮನಸ್ಸಿಗೂ ಕೂಡ ಉಗುರಿನ ಗಾಯ ಆಗಬಾರದು ಅಂತ ಎಚ್ಚರಿಕೆಯಿಂದ ಕೊಂಡಾಟದಿಂದ ಅವಳನ್ನು ನೋಡಿಕೊಂಡು ಬಂದಿದ್ದೇನೆ. ಇಬ್ಬರ ಪ್ರೀತಿಯು ಇಲ್ಲಿ ಸೇರಿದೆ. ಅದಕ್ಕೇನಾದರೂ ಧಕ್ಕೆಯಾದರೆ ನಾವಿಬ್ರೂ ಸುಮ್ಮನೆ ಕುಳಿತುಕೊಳ್ಳುವರಲ್ಲ. ಆದ್ದರಿಂದ ಸ್ವಾಮಿ, ದ್ವಾರಕೆಗೆ ನೀವು ಬಂದಿದ್ದೀರಿ, ನಾನೊಬ್ಬನೇ ಈ ವಿಚಾರದಲ್ಲಿ ತೀರ್ಮಾನವನ್ನು ಕೈಗೊಳ್ಳುವ ಹಾಗಿಲ್ಲ. ಅಣ್ಣ ಬಲಭದ್ರ ಇದ್ದಾನಲ್ಲ, ಅವನ ಬಳಿಗೆ ತೆರಳುತ್ತೇನೆ.